ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪಲ್ಲವಿ, ನವೋದಯ ಕಾಲೇಜಲ್ಲಿ ಚಂದ್ರಪಟ್ಟಣದಲ್ಲಿ ಓದ್ತವಳೆ, ನಾನಿರೋದು ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಆದ್ರೆ ನನ್ನ ಮಗಳು ಎಲ್ಲ ಎಕ್ಸಾಮ್ ಎಲ್ಲ ಬರೆದು ಬೆಂಗಳೂರಿಗೆ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ಲು. ಇವಾಗ ಮಿಸ್ಸಿಂಗ್ ಆಗ್ಬಿಟ್ಟವಳೆ. ಮಿಸ್ಸಿಂಗ್ ಆಗಿ ಮಾರಂಡಿಲಿ ದಿನನೇ ನನಗೆ ಫೋನ್ ಮಾಡಿ ಹೇಳಿದ್ಲು, ಅಮ್ಮ ಮಂಗಳೂರಲ್ಲಿ ಬೇಕರಿಲಿ ಅಯ್ಯಂಗಾರ್ ಬೇಕರಿಲಿ ಕೆಲಸ ಮಾಡ್ತೀನಿ ಹಳೆ ಬಸ್ ಸ್ಟ್ಯಾಂಡಲ್ಲಿ ಅಂತಂದ್ಲು. ನಾನು ಬೇಡ ಬಂದ್ಬಿಡವ ಹೋಗ್ಬೇಡ ಅಂತಂದೆ. ಹಂಗಾರು ಬರಲಿಲ್ಲ. ಮತ್ತೆ ಇನ್ನೊಂದ್ಸರಿ ಫೋನ್ ಮಾಡಿ ಹತ್ತಿ ಬೆಲೆ ಬೇಕರಿಲಿ ಕೆಲಸ ಮಾಡ್ತೇನೆ ಅಂದ್ಲು. ನನಗೆಲ್ಲ ಅವಳೇನೋ ನನಗೆ ಗೊತ್ತಾಯ್ತಿಲ್ಲ. ಇದೆಲ್ಲನೂ ನಮ್ಮದಲ್ಲೇ ನಾನು ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ. ಅವರು ಬರ್ತಾರಮ್ಮ ಬರ್ತಾರೆ ಅಂತಂದು ನನಗೇನು ನ್ಯಾಯ ದರ್ಶಿಕೊಡ್ಲಿಲ್ಲ. ಒಂದು ತಿಂಗಳಿಂದನೂ ಸುತ್ತಾನೆ ಇದ್ದೀನಿ, ಆದರೂ ನನಗೆ ನನ್ನ ಮಗಳೆಲ್ಲವಳೆ ಅಂತ ಗೊತ್ತೂ ಮಾಡಲಿಲ್ಲ. ಮತ್ತೆ ಟ್ರ್ಯಾಕ್ ಮಾಡಿ ನಂಬರ್ ಕಂಡುಹಿಡಿಯೋಕ್ಕಾಗಲಿಲ್ಲ ಎಲ್ಲವಳೆ ಅಂತವ. ಇವಾಗ ನನ್ನ ಮಗಳನ್ನ ಬಿಟ್ಟು ನನಗೆ ಇರೋಕೆ ಆಯ್ತಿಲ್ಲ. ನನಗೆ ಗಂಡ ಇಲ್ಲ, ಎರಡು ಮಕ್ಕಳವೆ, ಎರಡು ಮಕ್ಕಳು ನಾನು ಕೂಲಿ ಮಾಡಿ ಸಾಕಿದ್ದೀನಿ. ಎಜುಕೇಷನ್ ಕೊಡಿಸ್ಬೇಕು ಅಂತ ಎಜುಕೇಷನ್ ಕೊಡ್ತಿದ್ದೀನಿ. ನನ್ನ ಮಗಳು ಸಿಗಲಿ ಅಂದ್ಬಿಟ್ಟು ಯಾರು ನ್ಯಾಯ ತರಿಸ್ಕೊಡ್ಲಿಲ್ಲ ಅಂದ್ಬಿಟ್ಟು ಸುತ್ತಬಾರ್ದು ಜಾಗನೇ ಸುತ್ತಾ ಇದ್ದೀನಿ. ಹತ್ತಿ ಬೆಲೆಲ್ಲೂ ಸುತ್ತಿದ್ದೀನಿ, ಮಂಗಳೂರಲ್ಲೂ ಅಪ್ಪನ ಗಂಟೆ ಅಲ್ಲೆಲ್ಲ ಸುತ್ತಿದ್ದೀನಿ. ಇನ್ನು ಸ್ಟೇಟ್ ಬ್ಯಾಂಕ್ ಹತ್ರ ಎಲ್ಲ ಸುತ್ತಾಡಿ ಬೇಕ್ರಿ ಮನೆಯೆಲ್ಲೂ ಫೋಟೋ ಇಟ್ಕೊಂಡು ಸುತ್ತಿದ್ದೀನಿ. ಯಾರು ನನಗೆ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ. ನನಗೆ ನ್ಯಾಯ ಬೇಕು. ನನ್ನ ಮಗನ ಬಿಟ್ಟು ನನಗೆ ಇರೋಕ್ಕಾಗ್ತೇನ. ನನ್ನ ಮಗನ ಎಲ್ಲಾರು ಹುಡುಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಾವು ಪೊಲೀಸ್ನವರು ಡೈಲಿ ಬಾಂತಾರೆ, ಡೈಲಿ ಹೋಯ್ತಾ ಇದ್ದೀನಿ. ವಾರ ವಾರ ಸುತ್ತಾ ಇದ್ದೀನಿ, ವಾರಕ್ಕೆ ಬಾಂತಾರೆ, ಹದಿನೈದು ದಿವ್ಸಕ್ಕೆ ಬಾಂತಾರೆ, ಹದಿನೈದು ದಿವ್ಸಕ್ಕೆ ಒಂದ್ಸರಿ ಹೋಯ್ತಾಯಿದ್ದೀನಿ. ಇಟ್ಟು ನೀರಿಲ್ದಲ್ಲ ಪೊಲೀಸ್ ಸ್ಟೇಷನ್ ಮೆಟ್ಲು ಸುತ್ತಾ ಇದ್ದೀನಿ. ನ್ಯಾಯ ಬೇಕು ಅಂತವ. ನನಗೆ ಯಾರು ಬಡವರು ಅಂದ್ಬಿಟ್ಟು ನನಗೆ ನ್ಯಾಯ ತರಿಸ್ಕೊಡ್ತಾ ಇಲ್ಲ. ನನ್ನ ಹತ್ರ ಹಣ ಇಲ್ಲದೆ ಇರ್ಬೋದು, ನನಗೆ ಗುಣ ಐತೆ, ನನಗೆ ಮರ್ಯಾದೆ ಐತೆ, ನನಗೆ ನ್ಯಾಯ ಅಲ್ಲಿ ಮೆಟ್ಟಬೇಕೆ ಯಾಕಂತೆ. ನನಗೆ ಆದ ಅನ್ಯಾಯ ನಮ್ಮಂಥ ಬಡವರಿಗೆ ಯಾರಿಗೂ ಆಗಬಾರ್ದು. ಒಟ್ಟಿನಲ್ಲಿ ನನ್ನ ಮಗಳು ಬೇಕೇ ಬೇಕು ನನಗೆ. ಇಪ್ಪತ್ತೊಂದನೇ ತಾರೀಕಲ್ಲಿ ಓದ್ಲವಳು, ಇಪ್ಪತ್ತೊಂದನೇ ತಾರೀಕಲ್ಲಿ ಮನೆ ಬಿಟ್ಟು ಹೋದ್ಲು. ಎಲ್ಲಿಗೆ ಹೋಯ್ತೀನಿ ಅಂತಲೂ ಹೇಳಲ್ಲ, ಏನೂ ಇಲ್ಲ. ಫೋನ್ ಮಾಡಿದ್ಲು ನಮ್ಮಮ್ಮ ಎದಾರು ಮಾಡ್ತಾರೆ ಅಂತ ಫೋನ್ ಮಾಡಿದ್ಲು. ಮಂಗಳೂರು ಬೇಕರಿಲಿ ಇದ್ದೀನಿ ಅಂತಂದ್ಲು. ಮತ್ತೆ ಇನ್ನೊಂದ್ಸರಿ ಯಾವ ಬೇಕರಿಲಿ ಅಂತ ಕರೆಕ್ಟಾಗಿ ಹೇಳು ಅಂದರೆ ಹತ್ತಿ ಬೆಲೆ ಬೇಕರಿಲಿ ಕೆಲಸ ಮಾಡ್ತೇನೆ ಅಯ್ಯಂಗಾರ್ ಬೇಕರಿಲಿ ಅಂದ್ಲು. ಇವಾಗ ಹತ್ತಿ ಬೆಲೆ ಬೇಕರಿಲಿ ಹುಡುಕ್ತಾ ಇದ್ದೀನಿ. ಮಂಗಳೂರಲ್ಲೆಲ್ಲ ಸುತ್ತಾಡಿ ಹುಡುಕಾಡಿ ಸಾಕಾಗಿ ಹೋಯತ್ತೆ. ನನಗೆ ಯಾರು ನ್ಯಾಯ ಕೊಡ್ತಿಲ್ಲ. ನನಗೆ ರಾಜೇಶ್ ಮೇಲೆ ಡೌಟ್ ಐತೆ, ಚಂದ್ರಪಟ್ಟಣ ಜೆ ಸಿ ಪಿ ಐತೆ, ಅವನಿಗೆ ಹತ್ತು ಟ್ಯಾಕ್ಟ್ರ್ ಇವೆ, ಅವನ ಮೇಲೆ ಡೌಟ್ ಐತೆ. ಅವ್ನು ಫೋನ್ ಮಾಡಿ ಫೋನ್ ಮಾಡಿ ಯಾವಾಗಲೂ ಲವ್ ಮಾಡ್ತೇನೆ ಅಂತ ಹೇಳಿದ. ನನ್ನ ಹತ್ರ ಮೆಸೇಜು ಐತೆ, ವಾಯ್ಸ್ ರೆಕಾರ್ಡ್ ಐತೆ. ಮತ್ತೆ ರಂಜಿತ್ ಅನ್ನೋದು ಅವನು ತುರುವೇಕೆರೆ, ಅವನ ಮೇಲೆ ಡೌಟ್ ಐತೆ. ಮತ್ತೆ ರಾಜಶೇಖರು ಅವನು ಕ್ಲಾಸ್ಮೇಟು, ಯಶವಂತಪುರದಿಂದವ ಟ್ರೈನಲ್ಲೆಲ್ಲ ಕರ್ಕೊಂಡೋಗಿ ಜೊತೆಲೆಲ್ಲ ಬಂದದ. ಫಿಫ್ಟ್ರಲ್ಲಿ ಗಣಪತಿದು ದೇವಸ್ಥಾನ ಇತ್ತು, ಅಲ್ಲೆಲ್ಲವ ಇದು ಮಾಡ್ಕೊಂಡು ಜೊತೆಲೆಲ್ಲ ಇದು ಬಂದರು. ಇವ್ರ ಮೂರು ಜನ ಮೇಲೆ ಡೌಟ್ ಐತೆ. ಇವ್ರ ಮೂರು ಜನ ವಾಳಿಕ್ ಹಾಕಿರೆ ನನಗೆ ನ್ಯಾಯ ಸಿಗ್ತದೆ, ನನ್ನ ಮಗಳು ಸಿಗ್ತಾಳೆ. ಅವ್ರಿಗೆ ಕಾಲೇಜ್ ಫ್ರೆಂಡ್ಸು ಸಹ ಮೂರು ಜನ ಅಂದರೆ ರಾಜೇಶನ್ ಕಡೆಯಿಂದವ, ಇವನಿಗೆ ಬಸವರಾಜನ ಪರಿಚಯ ಆಯಿತು, ಬಸವರಾಜು ಲವ್ ಮಾಡ್ತದ, ಇವ್ರು ಮೂರು ಜನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದರು. ಒಟ್ಟಿನಲ್ಲಿ ಇವ್ರು ಮೂರು ಜನ ಇಟ್ಕೊಂಡ್ರೆ ನನಗೆ ನನ್ನ ಮಗಳು ಎಲ್ಲವಳೆ ಅಂತ ಗೊತ್ತಾಗ್ತದೆ. ನನ್ನ ಮಗಳನ್ನ ಲವ್ ಮಾಡ್ತಿದ್ದೀನಿ ಅಂತ ಮಾಡ್ತಿದ್ರು ಸರ್ ಬಸವರಾಜ. ಮತ್ತೆ ಇವರು ಒಬ್ರು ತೆಪ್ಪ ಒಬ್ರು ನಾನು ಲವ್ ಮಾಡ್ತೀನಿ, ನಾನು ಲವ್ ಮಾಡ್ತೇನೆ ಅಂತವ ಫೋನಲ್ಲೆಲ್ಲ ಮಾತಾಡೋರು. ನಮಗೆ ಡೌಟ್ ಬಂತು, ಅವಳು ಹೋದ್ಮೇಲೆ ನಮಗೆ ಈ ನಂಬರ್ ಎಲ್ಲ ಸಿಕ್ತು. ಮೂರು ಜನ ಲವ್ ಮಾಡ್ತೇನೆ ಅಂತ ಹೇಳೋರು. ಅವಳು ಯಾರನ್ನ ಲವ್ ಮಾಡ್ತಾ ಇಲ್ಲ, ನಮ್ಮ ಫ್ರೆಂಡ್ಶಿಪ್ ಅಂತ ಹೇಳಲು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವ್ರು ಇವಾಗ ಅವಳು ಹೋದ್ಮೇಲೆ ಈ ತರ ಮಾತಾಡಿದಿರಲ್ಲ ಅಂತ ನಾನು ಡೌಟ್ ಪಟ್ಟು ಕೇಳಿದ್ಮೇಲೆ ನನ್ನ ಲವ್ ಮಾಡ್ತಂದ್ಲು ನನ್ನ ಲವ್ ಮಾಡ್ತಂದ್ಲು ಅಂತ ಅವ್ರು ಹೇಳ್ತವ್ರೆ. ಆದ್ರೆ ನನ್ನ ಮಗಳು ಆ ತರದಳಲ್ಲ. ಒಂದ್ ದಿವಸ ಹೋಗಿದ್ಲು ಬೇಕರಿ ಹೋಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಮ್ಮ ಎದಾರ್ ಪಡ್ಬೇಡಿ ನಾನು ಬೇಕರಿಲಿ ಇದ್ದೀನಿ ಅಂತ ನನ್ಗೆ ಹೇಳಿ ಅವತ್ತು ಮಾರನೇ ಬೆಳಗ್ಗೆನೆ ಬಂದ್ಲು. ಆದ್ರೆ ಇವ್ರು ಮೂರು ಜನ ಸೇರಿ ಏನೋ ಒಂದು ಸಂಚು ಮಾಡ್ಯವ್ರೆ. ಏನು ತಗೊಂಡೋಗಿಲ್ಲ ಸರ್, ಬಟ್ಟೆ ಬರೀ ಒಡವೆ ಏನು ತಗೊಂಡೋಗಿಲ್ಲ. ಒಂದೇ ಒಂದ್ ಜೊತೆ ಬಟ್ಟೆ ಮಾತ್ರ ಇಕ್ಕಿರೋದ್ರಲ್ಲಿ ಹೋಗ್ಯಾಳೆ. ಒಂದೇ ಒಂದ್ ಜೊತೆ ಬಟ್ಟೆ ತಗೊಂಡೋಗ್ಯಾಳೆ. ಕಾಲೇಜಿಂದ ಎಕ್ಸಾಮ್ ಮುಗ್ದಾದ್ಮೇಲೆ ಬೆಂಗಳೂರಿಗೆ ಬಂದಾದ್ಮೇಲೆ ಬೆಂಗಳೂರಿಂದ ಹೋಗಿರೋದು. ಲಾಸ್ಟ್ ಎಕ್ಸಾಮ್ ಮಾರ್ಚ್ ಫಸ್ಟ್ ಪಿ ಯು ಸಿ ಎಕ್ಸಾಮ್, ಫಸ್ಟ್ ಪಿ ಯು ಸಿ ಎಕ್ಸಾಮ್ ಬರ್ದಾದ್ಮೇಲೆ ಅವಳು ಹೋಗಿರೋದು. ಪಲ್ಲವಿ ಶಿವಮ್ಮ. ನಮ್ದು ಚಂದ್ರಪಟ್ಟಣ ತಮ್ಮ ಕಾರಳ್ಳಿ ತಿರುಮಗೊಂಡಳ್ಳಿ ಚಂದಪುರ. 30 ವರ್ಷದಿಂದ ಇದ್ದು. ಅವರು ಸುಯಿಸೈಡ್ ಮಾಡ್ಕೊಂತಿರೋದು. ಡ್ರಿಂಕ್ಸ್ ಮಾಡ್ತಾ ಇದ್ರು ಯಾವಾಗ್ಲೂ, ಎನಿ ಟೈಮ್ ಡ್ರಿಂಕ್ಸ್ ಮಾಡೋರು. ಗಾರ್ಮೆಂಟ್ಸ್ ಪೂಜೆಗೆ ಹೋಗಿ ಬರೋಷ್ಟ್ರೊಳಗೆ ಡ್ರಿಂಕ್ಸ್ ಮಾಡಿ ಅವರು ಹ್ಯಾಂಗ್ ಮಾಡ್ಕೊಂಡಿದ್ರು. ಡಿಗ್ರಿ ಓದ್ತಾವನೆ ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.